ದೆಹಲಿ ಮುಖ್ಯ ಚುನಾವಣಾ ಆಯುಕ್ತರನ್ನು ದೆಹಲಿ ಮುಖ್ಯ ಚುನಾವಣಾ ಅಧಿಕಾರಿ ಭೇಟಿಯಾಗಿದ್ದರು. ಆಮ್ ಆದ್ಮಿ ಪಾರ್ಟಿ ಮತ್ತು ಭಾರತೀಯ ಜನತಾ ಪಕ್ಷ ಮಾದರಿಯ ನೀತಿ ಸಂಹಿತೆ ಉಲ್ಲಂಘನೆಯಾಗಿ ದೂರು ನೀಡಿದ್ದಾರೆ. ಡಿಪಿಸಿಸಿ ನಿಯೋಗದ ಸದಸ್ಯರು ಹೀಗೆ ಹೇಳಿದರು. ಚುನಾವಣಾ ಆಯೋಗದ ನೀತಿ ಸಂಹಿತೆಯನ್ನು ಅನುಸರಿಸಿದ ಕಾರಣ ಬಿಜೆಪಿ ಮತ್ತು ಎಎಪಿ ಪಕ್ಷದ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ. हमने कंप्लेंट करी है इलेक्शन कमीशन को कि जो आपका कोड ऑफ कंडक्ट है उस कोड ऑफ कंडक्ट का ना तो बीजेपी उसका अनुसरण कर रही है ना केजरीवाल की सरकार अनुसरण कर रही है. जितने भी दिल्ली में पेट्रोल पंप हैं, मोहल्ला क्लिनिक हैं, ढलावज हैं, डीटीसी बस हैं, सब उनके सरकारी एडवर्टाइजमेंट लगे हुए हैं और उस पर इलेक्शन कमीशन कोई कार्रवाई नहीं कर रहा. हम ये चाहते हैं कि इलेक्शन कमीशन बगैर किसी भेदभाव के, किसी दबाव के, केंद्र सरकार के दबाव में हो चाहे दिल्ली सरकार के दबाव में आके कोई कोड ऑफ कंडक्ट का उल्लंघन ना हो, ये हमने उनसे कहा है और हमने कहा कि हम इसके बारे में आगे भी कार्रवाई करेंगे. तो इसलिए आज हम उनसे मिले हैं और उनसे कहा कि इमीडिएटली जो कोड ऑफ कंडक्ट है उसको एक्शन होना चाहिए. ನವದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ನಿರುದ್ಯೋಗದ ಬಗ್ಗೆ ವ್ಯಾಖ್ಯಾನಿಸಿದ್ದಾರೆ. ಉತ್ತರ ಪ್ರದೇಶದ ಪ್ರಧಾನ ಕಾರ್ಯದರ್ಶಿ ಮತ್ತು ಪೂರ್ವದ ಕಾಂಗ್ರೆಸ್ ನಾಯಕ ಪ್ರಿಯಾಂಕಾ ಗಾಂಧಿ ವಾದ್ರಾದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ದೇಶದಲ್ಲಿ ನಿರುದ್ಯೋಗ ದರದಲ್ಲಿ ಶೀಘ್ರವಾಗಿ ಹೆಚ್ಚಳವಾಗುತ್ತಿದೆ ಎಂದು ಹೇಳಿದ್ದಾರೆ. 60 ಇಯರ್ಸ್ ಆಫ್ ಕಾಂಗ್ರೆಸ್ ರೂಲ್ ಹ್ಯಾಸ್ ಪುಟ್ ದೆಮ್ ಆಲ್ ದಿ ಪ್ರೆಸೆಂಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ನಾಟ್ ಕ್ರಿಯೇಟೆಡ್ ಬೈ ಅಸ್. Yes, there was some peaking because of the bad implementation of the demonetization. But the basic disease of unemployment was because Jawaharlal Nehru chose the Russian-Soviet model, which was capital-intensive industrialization. And therefore, unemployment grew and grew. Then agriculture was neglected. And again, people left villages and came to the cities and lived in slums. So the she has to first explain what your Congress party was doing for 60 years. In 5 years you have discovered that there is unemployment in the country. You must understand. ಬಿಜೆಪಿ 2014 ರ ಪ್ರಣಾಳಿಕೆಯನ್ನು ದೆಹಲಿಗೆ ನೀಡುವ ಸಂಪೂರ್ಣ ಭರವಸೆ ಈಡೇರಿಸಿಲ್ಲ ಎಂದು ಕೇಜ್ರಿವಾಲ್ ಆರೋಪಿಸಿದ್ದಾರೆ. ದೆಹಲಿ ರಾಜ್ಯಕ್ಕೆ ಬಿಜೆಪಿ ಭರವಸೆ ನೀಡಿತ್ತು ಆದರೆ ಈಡೇರಿಸಿಲ್ಲ ಎಂದು ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಆರೋಪಿಸಿದ್ದಾರೆ. ಕೇಜ್ರಿವಾಲ್ ಮತ್ತು ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಇತರೆ ಎಎಪಿ ಮುಖಂಡರೊಂದಿಗೆ ಬುಧವಾರ ಬಿಜೆಪಿ 2014 ಮ್ಯಾನಿಫೆಸ್ಟೋವನ್ನು ಸುಟ್ಟು ಹಾಕಿದ್ದಾರೆ. ಪಾಕಿಸ್ತಾನ ಮತ್ತು ಭಾರತ ನಡುವಿನ ಇತ್ತೀಚಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಯುರೋಪಿಯನ್ ತಜ್ಞರು ಮತ್ತು ಪಂಡಿತರು ಪರಮಾಣು ಭದ್ರತೆ ಅಪಾಯದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆದ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 40ನೇ ಅಧಿವೇಶನದಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಭಯೋತ್ಪಾದನೆ ಮತ್ತು ನ್ಯೂಕ್ಲಿಯರ್ ಸೆಕ್ಯೂರಿಟಿ ಎಂಬ ಶೀರ್ಷಿಕೆಯ ಸಂದರ್ಭದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ಬೆಳೆಯುತ್ತಿರುವ ಭಯೋತ್ಪಾದನೆ ಮತ್ತು ಅದರ ಪರಮಾಣು ಭದ್ರತೆ ದಕ್ಷಿಣ ಏಷ್ಯಾ ಮತ್ತು ಪ್ರಪಂಚದಲ್ಲಿ ಮಿಗಿಲಾದದ್ದು ಎಂದಿದ್ದಾರೆ. ಇಎಂಎಫ್ ಎಎಸ್ನಲ್ಲಿ ನಿರ್ದೇಶಕ ಜುನೈದ್ ಖುರೇಷಿ ಅವರು, ಭಾರತದ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಇದೆ ಮತ್ತು ಪಾಕಿಸ್ತಾನದಲ್ಲಿ ನೆಲೆಗೊಂಡಿದ್ದ ಜೈಷ್ ಎ ಮೊಹಮ್ಮದ್ ಇದೆ ಎಂದು ನಾವು ಅದನ್ನು ಸಮರ್ಥಿಸಿಕೊಂಡಿದ್ದೇವೆ ಮತ್ತು ಅವರು ಭಯೋತ್ಪಾದನೆಯ ಬಲಿಪಶುವಾಗಿರುವುದರಿಂದ ಅವರು ಜೈಷ್ ಇ ಮೂಲಭೂತ ಸೌಕರ್ಯವನ್ನು ನಾಶಪಡಿಸಿದ್ದಾರೆಂದು ಭಾರತೀಯರಿಗೆ ತುಂಬಾ ಕೃತಜ್ಞತರಾಗಿರಬೇಕೆಂದಿದ್ದಾರೆ. ಆದರೆ ಪಾಕಿಸ್ತಾನ F-16S ಉಪಯೋಗಿಸಿ ತನ್ನ ಪ್ರತೀಕಾರ ತೆಗೆದುಕೊಂಡು ಅದರ ಭಯೋತ್ಪಾದಕರು ಮತ್ತು ಭಯೋತ್ಪಾದಕ ಮೂಲ ಸೌಕರ್ಯವನ್ನು ಕಾಪಾಡಲು ಬಯಸಿದ ಪಾಕಿಸ್ತಾನ ಈ ಪ್ರಪಂಚದಲ್ಲಿ ಭಯೋತ್ಪಾದನೆ ಮರೆಯುವ ಏಕೈಕ ದೇಶವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಲೌವೇನ್ ವಿಶ್ವವಿದ್ಯಾಲಯದ ಸಂಶೋಧನಾ ಸಹಾಯಕ ಡಾಕ್ಟರ್ ಧೋರೋತಿ ಮಂದ್ಯಮ್ಮ ಪುಲ್ವಾಮಾದಲ್ಲಿನ ಇತ್ತೀಚಿನ ಭಯೋತ್ಪಾದಕ ದಾಳಿಯನ್ನು ಬಲು ಸೂಕ್ಷ್ಮವಾಗಿ ವಿಶ್ಲೇಷಿಸಿದ್ದಾರೆ. ಅವರು ಹೇಳಿದಂತೆ ಈ ಪ್ರದೇಶದಲ್ಲಿ ವಿಶೇಷವಾಗಿ ಬೆಳೆಯುತ್ತಿರುವ ಉಗ್ರಗಾಮಿತ್ವವಿದೆ, ಅಲ್ಲದೆ ಪಾಕಿಸ್ತಾನದಿಂದ ಭಾರತಕ್ಕೆ ನಿಜವಾಗಿಯೂ ಅಪಾಯವಿದೆ ಅಂತಾನು ತಿಳಿಸಿದ್ದಾರೆ. ಅತ್ಯಂತ ಹಿಂಸಾತ್ಮಕ ರೀತಿಯಲ್ಲಿ ಸಂಘರ್ಷವನ್ನು ಪುನಃ ತೆರೆಯುವ ಬಗ್ಗೆ ಇಲ್ಲಿ ಅಪಾಯವಿರುತ್ತದೆ. ಎರಡೂ ದೇಶಗಳು ಅಣ್ವಸ್ತ್ರವಾಗಿರುವುದರಿಂದ ನಾವು ಸಂಘರ್ಷದ ಸಂದರ್ಭವನ್ನು ನೋಡಿದ್ದೇವೆ. ಅವರ ನಡವಳಿಕೆಯು ಅಪಾರವಾದ ಬಗ್ಗೆ ತಿಳಿದಿರುತ್ತದೆ ಎಂದು ತೋರಿಸಿದ್ದಾರೆ. ಅವರ ಪ್ರವಚನದಲ್ಲಿ ಹೆಚ್ಚುತ್ತಿರುವ ಉದ್ವೇಗವಿದೆ ಎಂದು ಕಲ್ಪಿಸಿದ್ದಾರೆ. The conflict reopening in an extremely violent way. So far, since the two countries have become nuclear, we have seen only conflict situations, not an all-out war. I think it's a real threat, and we need to be aware of that and work on this situation. Both governments need to acknowledge
the risk of a nuclear exchange. So far, I don't believe that they have done so. Their behavior shows that they are aware of the risk, but in their discourse, there is rising tension, so it's a real threat. And we definitely need to focus on this situation and take into account the China factor as well. It was a very important event, I think. The event was about terrorism and nuclear security in South Asia. So how terrorism can destabilize the nuclear security in South Asia. And we invited four scholars from different countries in Europe. And what we saw, and actually it is, you know, it just happened a few weeks ago, we saw that there was a terrorist attack in Indian-administered Kashmir. And you had it claimed by Jaish-e-Mohammed, which is based in Pakistan. And then India went inside of Pakistan and attacked the infrastructure of Jaish-e-Mohammed. And Pakistan, instead of, you know, Pakistan claims to be fighting against terrorism and they claim to be a victim of terrorism, so they should be very thankful to the Indians that they destroyed the infrastructure of Jaish. But instead of that, the F-16s of Pakistan, as they call it, retaliated on the LOC. So does it mean, I do think so, does it mean that Pakistan... ನಾನು ಪಕ್ಷಕ್ಕೆ ಯಾವುದೇ ಎಚ್ಚರಿಕೆಯನ್ನು ನೀಡಿಲ್ಲ ಮತ್ತು ನಾನು ಪಕ್ಷದೊಂದಿಗೆ ಇದ್ದೇನೆ, ಬಿಜೆಪಿಯ ನಾಯಕರೊಬ್ಬರು ಹೇಳಿಕೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಬಿಜೆಪಿ ಮುಖ್ಯಮಂತ್ರಿ ಮಹೇಂದ್ರನಾಥ್ ಪಾಂಡೆಗೆ ಪತ್ರ ಬರೆದಿದ್ದ ಬಿಜೆಪಿಯ ನಾಯಕ ಮತ್ತು ಪಕ್ಷದ ಸಂಸದ ಸದಸ್ಯ ಉನ್ನೋವ್ ಅವರು ಉತ್ತರವನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾನು ಪಕ್ಷಕ್ಕೆ ಯಾವುದೇ ಎಚ್ಚರಿಕೆಯನ್ನ ನೀಡಿಲ್ಲ, ನಾನು ಮತ್ತು ನಾನು ಪಕ್ಷದೊಂದಿಗೆ ಇದ್ದೇನೆ ಎಂದಿದ್ದಾರೆ. लेकिन मैं पार्टी के पार्टी से नाराजगी है आपको कतई रहती कतई कतई नाराजगी नथी न है न कभी हो सकती है. पार्टी ने मुझे 5 बार सांसद बनाया है, पार्टी का मैं बहुत असरमंद हूँ. अगर टिकट नहीं मिलती महाराज जी आपको तो क्या अगले चुनाव? अगर तगर मगर मैं विश्वास नहीं रखता हूँ, टिकट मुझे ही मिलेगी, नहीं मिलेगी तो जिसे मिलेगी मैं प्रचार करूंगा. मेरे आने से पहले 3 इलेक्शन हुए और तीनों में कौन लड़ा मैं नहीं जानता, पर तीनों इलेक्शन पार्टी हारी थी. 15 साल तक पार्टी का परचम यहां नहीं लहराया जा सका. मैं आया हूं, मैं जीता हूं और इस लोकसभा पर 10.5 लाख ओबीसी मतदाता है जिसे नकारा नहीं जा सकता. उसके अंदर केंद्र आहार संस्करणा सचिव ಹರ್ಸಿಮ್ರತ್ ಕೌರ್ ಬಾದಲ್ ಅವರು ಗಾಂಧಿ ಕುಟುಂಬದ ಬಗ್ಗೆ ಆರೋಪಿಸಿದ್ದಾರೆ. ಕೇಂದ್ರ ಆಹಾರ ಸಂಸ್ಕರಣಾ ಸಚಿವ ಹರ್ಸಿಮ್ರತ್ ಕೌರ್ ಬಾದಲ್ ಅವರು ಗಾಂಧಿ ಕುಟುಂಬವು ಸಿಖ್ ವಿರೋಧಿ ಮತ್ತು ಪಂಜಾಬ್ ವಿರೋಧಿ ಎಂದು ಆರೋಪಿಸಿದ್ದಾರೆ ಮತ್ತು ಮಾಜಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಪಂಜಾಬ್ ಗಡಿ ಗುರುದ್ವಾರ ದರ್ಬಾರ್ ಸಾಹಿಬ್ ಕರ್ತಾರ್ಪುರ್ ಭಾರತದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಲು 2 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಎಂದು ಕೂಡ ತಿಳಿಸಿದ್ದಾರೆ. ರಾಯಲ್ length that it was from Pakistan to Delhi, Indira Gandhi came and attacked the Golden Temple, killed thousands of innocents there. Then comes her son Rajiv Gandhi, who then for his political reason massacres millions of Sikhs all over, and now Rahul Gandhi speaks the language of Pakistan. So this Gandhi family and this Congress party has always been anti-Sikhs and anti-Punjab, whether it's our capital of Chandigarh which was supposed to come, whether it's our riparian principle. What mate mahadevi anarogya hinaleyalli bidar nagarada basava mantapadalli mataji arogya sudharane agali endu prarthane madidaru. ಸಾವಿರಾರು ಮಾತಾಜಿ ಭಕ್ತರಿಂದ ಆರೋಗ್ಯ ಸುಧಾರಣೆಗಾಗಿ ಪೂಜೆ ಪ್ರಾರ್ಥನೆ ಮಾಡಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿ 1 ತಿಂಗಳು ಆಯಸ್ಸು ಧಾರೆ ಎಳೆದು ಭಕ್ತರ ತಿಂಗಳ ಆಯಸ್ಸು ಮಾತೆ ಮಹಾದೇವಿ ಅವರಿಗೆ ನೀಡಲಿ ಎಂದು ಭಕ್ತರು ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಮಾತೆ ಮಹಾದೇವಿ ಅನಾರೋಗ್ಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದ್ದು ಮಣಿಪಾಲ್ ಆಸ್ಪತ್ರೆಗೆ ಗೃಹ ಸಚಿವ ಎಂಬಿ ಪಾಟೀಲ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ, ಅಶೋಕ್ ಹೆಣಿ, ನಿಜಗುಣಾನಂದ ಸ್ವಾಮೀಜಿ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದರು. ವಿಶ್ವದ ಪ್ರಪ್ರಥ ಮಹಿಳಾ ಜಗದ್ಗುರುಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಮಾತಾಜಿಯವರು ಶ್ವಾಸಕೋಶ ಮತ್ತು ಕಿಡ್ನಿ ವೈಫಲ್ಯದಿಂದ ಅವರು ಬಳಲುತ್ತಿದ್ದಾರೆ. ಅವರಿಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕದಲ್ಲಿ ಇರಿಸಲಾಗಿದೆ. ಪ್ರತಿಯೊಬ್ಬ ರಾಷ್ಟ್ರೀಯ ಬಸವ ದಳದವರು ಅಪ್ಪಟ ಬಸವತತ್ವರಾಗಿದ್ದಾರೆ. ಇಡೀ ಜಗತ್ತಿನ ತುಂಬೆಲ್ಲ ಜಗದ್ಗುರುಗಳಿಗೆ ಶರಣರು ಒಂದು ಕಾಣಿಕೆಯನ್ನು ಕೊಟ್ಟಿದರೆ ನಾವು ರಾಷ್ಟ್ರೀಯ ಬಸವ ದಳದವರು ಅಪ್ಪಟ ಬಸವಭಕ್ತ ಅಭಿಮಾನಿಗಳು. ಪ್ರತಿಯೊಬ್ಬರ ಒಂದು 3 ತಿಂಗಳಿನಿಂದ ವೇತನ ನೀಡಿಲ್ಲವೆಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗುತ್ತಿಗೆ ಕಾರ್ಮಿಕರು ಮೌನ ಪ್ರತಿಭಟನೆ ನಡೆಸಿದರು.
ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆವರಣದಲ್ಲಿ ಮೌನ ಪ್ರತಿಭಟನೆ ಮಾಡಿದ ಗುತ್ತಿಗೆ ಕಾರ್ಮಿಕರು, ನೇರ ವೇತನ ಪಾವತಿ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದ ಕಾರ್ಮಿಕರು, ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಅಧಿಕಾರಿಗಳು ಸರಿಯಾಗಿ ಸಂಬಳ ನೀಡುತ್ತಿಲ್ಲ, ನಮ್ಮ ಕುಟುಂಬ ನಿರ್ವಹಿಸುವುದು ತುಂಬಾ ಕಷ್ಟವಾಗಿದೆ, ಅಳಲು ತೋಡಿಕೊಂಡು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಗುತ್ತಿಗೆ ಕಾರ್ಮಿಕರು ನಮಗೆ ಸರಿಯಾಗಿ ವೇತನ ನೀಡಿದರೆ ಮಾತ್ರ ಕೆಲಸ ಮಾಡುತ್ತೇವೆ, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ವೇತನ ನೀಡಬೇಕು, ಇಲ್ಲವಾದರೆ ನಾವು ಅನಿರ್ದಿಷ್ಟ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾಡ್ತಿರೋದು ನಮಗೇನು ಸಂಬಂಧ ಮಾಡಿ ಏನಾದ್ರೆ